ಈಗ ಮಂಡ್ಯದಲ್ಲಿ ಒಂದು ನಿಮಿಷ ಸರಿ, ಮಂಡ್ಯದಲ್ಲಿ 22ರಲ್ಲಿ ಅದು ಇದೆ, ನನ್ನ ಹತ್ರ ವಿಡಿಯೋ ಇದೆ, 22ರಲ್ಲಿ ಅವರು ಪ್ರೊಟೆಸ್ಟ್ ಮಾಡುವಾಗ ಬಿ ಜೆ ಪಿಯವರು ಅವನು ಪಾಕಿಸ್ತಾನದಿಂದ ಬಂದಂಥ ಬಿ ಜೆ ಪಿ ಕಾರ್ಯಕರ್ತ ಕೂಗ್ತಾ ಇರ್ತಾನೆ, ಅವನು ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚುತ್ತಾನೆ. ಆಗ ಈ ಬಿ ಜೆ ಪಿ ಅವರು ಎಲ್ಲೋಗಿದ್ರು, ಏನು ಮಣ್ಣು ತಿಂತ ಇದ್ರಾ, ಕೇಸು ಮಾಡಲಿಲ್ಲ. ಒಂದು ನಿಮಿಷ ಇರಿ, ಅವಾಗ ಕೇಸು ಹಾಕಲಿಲ್ಲ ಅವ್ರ ಮೇಲೆ, ಇದನ್ನು ಪೊಲೀಸ್ ಕೇಸ್ ಏನು ದಾಖಲೆ ಜೈಲಿಗೂ ಕಳಿಸ್ಲಿಲ್ಲ. ಅಟ್ಲೀಸ್ಟ್ ನಾವಾದರೂ ಜೈಲಿಗೆ ಕಳಿಸಿದ್ದೀವಲ್ಲ, ಕೇಸ್ ಹಾಕಿದ್ದೀವಲ್ಲ. ಈಗ ಒಂದ್ ನಿಮಿಷ ಇರಿ, ಯಾವ್ದಾನ ಒಂದು ಘಟನೆ ಆದಾಗ ನಾನಾ ಮೂಲಗಳಿಂದ ತಗೋಬೇಕಾಗುತ್ತೆ, ನಿಜಾನೋ ಅಲ್ವೋ ಅಲ್ವಾ, ನಿಜಾನೋ ಅಲ್ವೋ. ಈಗ ನಿಜ ಆಗಿದೆ, ಮುಗಿದೋಯ್ತು, ನಿಮ್ ಮಧ್ಯ ನಿಮಗೂ ಏನೂ ಮಾತಾಡೋದಿಲ್ಲ. ಈಗ ಯಾರು ಈಗ ಬಿ ಜೆ ಪಿಯವರು, ಬಿ ಜೆ ಪಿಯವರಪ್ಪ ಏನ ಎಲ್ಲ ಅವ್ರಿಗೆ ಅವ್ರಿಗೆ ಎಲ್ಲ ಗೊತ್ತಿದ್ದಂಗೆ ಮಾತಾಡ್ತಾರೆ. ಅವ್ರಿಗೆ ಈಗ ಇಡೀ ವಿಡಿಯೋನೇ ಇದೆಯಲ್ಲ, ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತ ಅವ್ರ ಜೊತೆಯಲ್ಲೇ ಕೂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು, ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚಿದ್ದು, ಆ ವಿಡಿಯೋ ನನ್ನ ಹತ್ರ ಇದೆ, ನಿಮಗೆಲ್ಲ ಕಳಿಸ್ತೀನಿ. ಆವತ್ತೀಗ ಇವರು ಬಾಯಲ್ಲಿ ಏನು ಇಟ್ಕೊಂಡಿದ್ರಪ್ಪ, ಏನು ಅವತ್ತು ಯಾಕೆ ಮಾತಾಡಲಿಲ್ಲ, ಲಾಸ್ಟ್ ಹಾಕ್ಕೊಂಡಿದ್ದು ಯಾಕೆ ಹಾಕ್ಕೊಂಡಿದ್ರಿ, ಮನ ಮರೆಯದ ಬೇಡ. ನಿಮಗೆ ಮಂಡ್ಯದಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಕೂಗ್ತಾನಲ್ಲ, ಯಾಕೆ ದಾಖಲೆ ಇಲ್ಲ, ಫ್ಲಾಗ್ ಇಟ್ಕೊಂಡಿದ್ದಾರೆ, ಇದು ಹಾಕ್ಕೊಂಡಿದ್ದಾನೆ, ಅವ್ರ ಜೊತೆಲ್ಲೇ ಕೂತವನೆ ಅಲ್ವಾ. ನೋಡಿ, ನಾವು ಯಾರಿಗೂ ಕೂಗಿದ್ರು ಅವ್ರಿಗೆ ಜೈಲು ಕಳಿಸಿದ್ದೀವಿ, ಬಿ ಜೆ ಪಿ ಅವ್ರು ಜೈಲು ಕೇಳ್ತಾರ, ಕೇಸು ಹಾಕ್ಲಿಲ್ಲ, ಏನೂ ಇಲ್ಲ. ಮೈಸೂರು ಪಾಕ್ ಇವ್ರು ತಿನ್ನಿಸ್ತವ್ರು ಯಾರು, ಬಿ ಜೆ ಪಿಯವರು, ಮಂಡ್ಯದಲ್ಲಿ ಕೂಗಿದ್ದಲ್ಲ ಅವನಿಗೆ ಮೈಸೂರು ಪಾಕ್ ತಿನ್ನಿಸ್ತವ್ರು ಇವರು, ಬಿ ಜೆ ಪಿಯವರು. ಅವ್ರು ಮಾಡಿಟ್ಟು ಹೋಗಿದ್ರಪ್ಪ, ನಾವು ಅದನ್ನ ಈಗ ನಿರ್ನಾಮ ಮಾಡ್ತಾ ಇದ್ದೀವಿ. ಭಯೋತ್ಪಾದಕರ ಕೇಂದ್ರವನ್ನು ಮಾಡಿದ್ದು ಬಿ ಜೆ ಪಿಯವರು 4 ವರ್ಷದಲ್ಲಿ, ನಾವು ಅದನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀವು ಅದೆಲ್ಲ ಉಪಮುಖ್ಯಮಂತ್ರಿಗಳು ಕೇಳಬೇಕು, ಮಾಡ್ತಾರೆ. ಈಗ ಮಂಡ್ಯದಲ್ಲಿ ಒಂದು ನಿಮಿಷ ಸರಿ, ಮಂಡ್ಯದಲ್ಲಿ 22ರಲ್ಲಿ ಅದು ಇದೆ, ನನ್ನ ಹತ್ರ ವಿಡಿಯೋ ಇದೆ, 22ರಲ್ಲಿ ಅವರು ಪ್ರೊಟೆಸ್ಟ್ ಮಾಡುವಾಗ ಬಿ ಜೆ ಪಿಯವರು ಅವನು ಪಾಕಿಸ್ತಾನದಿಂದ ಬಂದಂಥ ಬಿ ಜೆ ಪಿ ಕಾರ್ಯಕರ್ತ ಕೂಗ್ತಾ ಇರ್ತಾನೆ, ಅವನು ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚುತ್ತಾನೆ. ಆಗ ಈ ಬಿ ಜೆ ಪಿ ಅವರು ಎಲ್ಲೋಗಿದ್ರು, ಏನು ಮಣ್ಣು ತಿಂತ ಇದ್ರಾ, ಕೇಸು ಮಾಡಲಿಲ್ಲ. ಒಂದು ನಿಮಿಷ ಇರಿ, ಅವಾಗ ಕೇಸು ಹಾಕಲಿಲ್ಲ ಅವ್ರ ಮೇಲೆ, ಇದನ್ನು ಪೊಲೀಸ್ ಕೇಸ್ ಏನು ದಾಖಲೆ ಜೈಲಿಗೂ ಕಳಿಸ್ಲಿಲ್ಲ. ಅಟ್ಲೀಸ್ಟ್ ನಾವಾದರೂ ಜೈಲಿಗೆ ಕಳಿಸಿದ್ದೀವಲ್ಲ, ಕೇಸ್ ಹಾಕಿದ್ದೀವಲ್ಲ. ಈಗ ಒಂದ್ ನಿಮಿಷ ಇರಿ, ಯಾವ್ದಾನ ಒಂದು ಘಟನೆ ಆದಾಗ ನಾನಾ ಮೂಲಗಳಿಂದ ತಗೋಬೇಕಾಗುತ್ತೆ, ನಿಜಾನೋ ಅಲ್ವೋ ಅಲ್ವಾ, ನಿಜಾನೋ ಅಲ್ವೋ. ಈಗ ನಿಜ ಆಗಿದೆ, ಮುಗಿದೋಯ್ತು, ನಿಮ್ ಮಧ್ಯ ನಿಮಗೂ ಏನೂ ಮಾತಾಡೋದಿಲ್ಲ. ಈಗ ಯಾರು ಈಗ ಬಿ ಜೆ ಪಿಯವರು, ಬಿ ಜೆ ಪಿಯವರಪ್ಪ ಏನ ಎಲ್ಲ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿದ್ದಂಗೆ ಮಾತಾಡ್ತಾರೆ. ಅವ್ರಿಗೆ ಈಗ ಇಡೀ ವಿಡಿಯೋನೇ ಇದೆಯಲ್ಲ, ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತ ಅವ್ರ ಜೊತೆಯಲ್ಲೇ ಕೂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು, ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚಿದ್ದು, ಆ ವಿಡಿಯೋ ನನ್ನ ಹತ್ರ ಇದೆ, ನಿಮಗೆಲ್ಲ ಕಳಿಸ್ತೀನಿ. ಆವತ್ತೀಗ ಇವರು ಬಾಯಲ್ಲಿ ಏನು ಇಟ್ಕೊಂಡಿದ್ರಪ್ಪ, ಏನು ಅವತ್ತು ಯಾಕೆ ಮಾತಾಡಲಿಲ್ಲ, ಲಾಸ್ಟ್ ಹಾಕ್ಕೊಂಡಿದ್ದು ಯಾಕೆ ಹಾಕ್ಕೊಂಡಿದ್ರಿ, ಮನ ಮರೆಯದ ಬೇಡ. ನಿಮಗೆ ಮಂಡ್ಯದಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಕೂಗ್ತಾನಲ್ಲ, ಯಾಕೆ ದಾಖಲೆ ಇಲ್ಲ, ಫ್ಲಾಗ್ ಇಟ್ಕೊಂಡಿದ್ದಾರೆ, ಇದು ಹಾಕ್ಕೊಂಡಿದ್ದಾನೆ, ಅವ್ರ ಜೊತೆಲ್ಲೇ ಕೂತವನೆ ಅಲ್ವಾ. ನೋಡಿ, ನಾವು ಯಾರಿಗೂ ಕೂಗಿದ್ರು ಅವ್ರಿಗೆ ಜೈಲಿಗೆ ಕಳಿಸಿದ್ದೀವಿ, ಬಿ ಜೆ ಪಿ ಅವ್ರು ಜೈಲಿಗೆ ಕೇಳ್ತಾರ, ಕೇಸು ಹಾಕಲಿಲ್ಲ, ಏನೂ ಇಲ್ಲ. ಮೈಸೂರು ಪಾಕ್ ಇವ್ರು ತಿನ್ನಿಸ್ತವ್ರು ಯಾರು, ಬಿ ಜೆ ಪಿಯವರು, ಮಂಡ್ಯದಲ್ಲಿ ಕೂಗಿದ್ದಲ್ಲ ಅವನಿಗೆ
ಮೈಸೂರು ಪಾಕ್ ತಿನ್ನಿಸಿದವರು ಇವರು ಬಿಜೆಪಿ ಅವರು. ಅವ್ರು ಮಾಡಿಟ್ಟು ಹೋಗಿದ್ರಪ್ಪ, ನಾವು ಅದನ್ನ ಈಗ ನಿರ್ನಾಮ ಮಾಡ್ತಾ ಇದ್ದೀವಿ. ಭಯೋತ್ಪಾದಕರ ಕೇಂದ್ರವನ್ನ ಮಾಡಿದ್ದು ಬಿಜೆಪಿ ಅವರು 4 ವರ್ಷದಲ್ಲಿ, ನಾವು ಅದನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀವು ಅದೆಲ್ಲ ಉಪಮುಖ್ಯಮಂತ್ರಿಗಳು ಕೇಳಬೇಕು, ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.